ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪಾ ಆ ವಿಷಯ ಅಂತಂದರೆ ಫೈನಲಾಗಿ ಕ್ರಾಂತಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಮೋಸ್ಟ್ ವೇಟೆಡ್ ಟ್ರೈಲರ್ ಅಂತಲೇ ಹೇಳ್ಬೋದು ಅದ್ರ ಮುಖ್ಯವಾಗಿ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಇದು ತುಂಬ ಬೇಕಾಗಿದ್ದಂಥ ಟ್ರೈಲರ್ ಯಾಕಂದರೆ ಪ್ರಮೋಷನ್ ಆ್ಯಕ್ಟಿವಿಟಿನ ಸುಮಾರು ದಿನಗಳಿಂದ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಯಾಕಂದರೆ ಒಂದು ಸಾಂಗ್ಸ್ ಅಲ್ಲ ಒಂದು ಚಿಕ್ಕ ಒಂದು ಅಪ್ಡೇಟ್ ಕೂಡ ಸಿನಿಮಾದಿಂದ ಸಿನಿಮಾ ತಂಡದಿಂದ ಬರ್ತಾ ಇರಲಿಲ್ಲ ಆ ಟೈಮಿಂದ ಕೂಡ ಒಂದು ಸಿನಿಮಾ ಪ್ರಮೋಷನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ ಕಾರಣ ಏನಂತಂದರೆ ಮೀಡಿಯಾ ಸಪೋರ್ಟ್ ಇಲ್ಲ ಸೊ ಮೇನ್ ಸ್ಟ್ರೀಮ್ ಮೀಡಿಯಾ ಸಪೋರ್ಟ್ ಇಲ್ಲದೇ ಇರೋ ಕಾರಣಕ್ಕೆ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಒಂದೇ ಒಂದು ಚಿಕ್ಕ ಅಪ್ಡೇಟ್ ಇರೋ ಒಂದು ಟೈಮಿಂದ ಕೂಡ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿನ ದೊಡ್ಡದಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅವರ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿಯಿಂದ ಶುರುವಾದಂಥ ಈ ಒಂದು ಕ್ರಾಂತಿ ಜಾತ್ರೆ ಏನಿದೆಯಲ್ಲ ನಿಜವಾಗ್ಲೂ ಈ ಒಂದು ಮಟ್ಟಕ್ಕೆ ಬಂದು ಅಂದರೆ ಯಾಕೆ ಹೇಳ್ತಾ ಈ ಮಟ್ಟಿಗೆ ಅಂತಂದರೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಮತ್ತು ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗಿದೆ ಮೇ ಮುಖ್ಯವಾಗಿ ಕರ್ನಾಟಕದಲ್ಲಿ ಸೊ ಔಟ್ ಆಫ್ ಒಂದು ಏನು ಕರ್ನಾಟಕ ಅಂತ ಹೇಳ್ತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ ವೈಸ್ ಆದರೂ ಆಗಿರ್ಬೋದು ಕಂಟೆಂಟ್ ವೈಸ್ ಆದರೂ ಆಗಿರ್ಬೋದು ಮಾಡ್ತಿರೋದ್ರಿಂದ ಖಂಡಿತವಾಗಲು ಕ್ರಾಂತಿಗೆ ಒಂದು ಅಟೆನ್ಷನ್ತು ಸಿಕ್ಕೇ ಸಿಗುತ್ತೆ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಸೊ ಇವ್ರು ಯಾವ ರೀತಿಯಲ್ಲಿ ಡಬ್ ಮಾಡಿ ಸಿನಿಮಾ ಬೇರೆ ಕಡೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಇನ್ನು ಈ ಚಿತ್ರದ ಒಂದು ಕರ್ನಾಟಕದಲ್ಲಿ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರೋ ಮೂರು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಆ ಸಿನಿಮಾದ ಒಂದು ಸಾಂಗ್ಗಳನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಕೆಲವು ಕಡೆಗೆ ಹೊಸಪೇಟೆಯಲ್ಲಿ ಆ ಥರ ಒಂದು ಕೆಲವೊಂದು ಘಟನೆಗಳು ಕೂಡ ಆಗಬಾರ್ದಂಥ ಘಟನೆಗಳು ಕೂಡ ನಡೆದೋಯ್ತು ಅದೆಲ್ಲನೂ ಸೆಡಿಗಿಟ್ಟರು ಕೂಡ ಸಿನಿಮಾ ತಂದ್ರೆ ಯಾವುದೂ ಕೂಡ ತಲೆಗೆ ಹಾಕ್ಕೊಳ್ತೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಈ ಒಂದು ಪ್ರಮೋಷನ್ ಆಕ್ಟಿವಿಟಿನ ಮಾಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ದಾರೆ ಟ್ರೈಲರ್ ನೋಡಿ ನನಗೆ ಖುಷಿಯಾಗಿದೆ ಅಂತಂದರೆ ಮೊದಲು ನನಗೆ ಲಾಸ್ಟ್ ಟೈಮ್ ಒಂದು ಇವರು ಫಸ್ಟ್ ಲುಕ್ ಟೀಸರ್ ಅಂತ ಒಂದು ಫಸ್ಟ್ ಲುಕ್ ಅಂತ ಬಿಟ್ಟಿದ್ರು ಅದನ್ನು ಒಂದು ರೀತಿಯಲ್ಲಿ ಟೀಚರ್ ಥರನೇ ಕಟ್ ಮಾಡಿದರು ಸೊ ಅದರಲ್ಲಿ ನೋಡಿ ನನಗೆ ಕ್ವಾಲಿಟಿ ಸಿಕ್ಕಾಬಿಟ್ಟು ಸ್ವಲ್ಪ ಬೇಜಾರಾಗಿತ್ತು ಅದು ಕೂಡ ವೀಡಿಯೋ ಕೂಡ ಮಾಡಿದೆ ಆದರೆ ನಂಗೆ ನನ್ನ ದುರದೃಶನ ಗೊತ್ತಿಲ್ಲ ಸೊ ಅದು ಹಂಡ್ರೆಡ್ ಕೆ ಹೋಗಿದೆ ಮೀನ್ಸ್ ಅಂದರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ದಿನ ನಾವು ನೋಡ್ತೀನಿ ಇವಾಗೂ ಕೂಡ ಓಡ್ತಾನೆ ಇರುತ್ತೆ ಅದರಲ್ಲಿ ನನಗೆ ಅನಿಸಿರೋದು ಕೆಲವೊಂದು ಇನ್ನೂ ಬೆಟ್ರ್ ಆಗ್ಬೋ ಆಗಿರ್ಬೋದಾಗಿತ್ತು ಅಂತ ಅದನ್ನು ಹೇಳಿದ್ದೆ ನಾನು ಅದರಲ್ಲಿ ಸುಮಾರು ಜನಕ್ಕೆ ಬೇಜಾರಾಗಿತ್ತು ಅನಿಸಿದ್ದೆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಏನು ಮಾಡೋಕ್ಕಾಗಲ್ಲ ನನಗೆ ಅನಿಸಿರೋದು ನಾನು ಹೇಳಿದೆ ಆದರೆ ಆ ವಿಡಿಯೋಗೂ ಇದಕ್ಕೂ ಟ್ರೈಲರ್ಗೂ ನೋಡಿದ್ರೆ ಸುಮಾರು ಗ್ಯಾಪ್ ಇದೆ ಟೈಮಲ್ಲೂ ಕೂಡ ಅದೇ ರೀತಿಯಲ್ಲಿ ಕ್ವಾಲಿಟಿನಲ್ಲೂ ಕೂಡ ತುಂಬ ಒಂದು ಚೇಂಜಸ್ ಕಾಣಿಸುತ್ತೆ ನನಗೆ ಅಂದರೆ ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಟ್ರೈಲರ್ ಏನು ಬಿಟ್ಟಿದ್ದಾರೆ ಇವತ್ತು ಇದರಲ್ಲಿ ತುಂಬ ಚೆನ್ನಾಗಿ ಟ್ರೈಲರ್ ಕ್ವಾಲಿಟಿ ಸಾಕತ್ತಾಗಿದೆ ಮತ್ತು ಅದರಲ್ಲಿ ನೋಡ್ರೆ ಗೊತ್ತಾಗುತ್ತೆ ಅಂದರೆ ಟ್ರೈಲರ್ ಏನು ಎರಡು ನಿಮಿಷ ಐವತ್ತೆಂಟು ಸೆಕೆಂಡ್ ಇದೆ ಟ್ರೈಲರು ಸೊ ಅದರಲ್ಲಿ ಶುರುವಾಗಿಂದು ಒಂದು ಡೈಲಾಗಿಂದ ಒಂದು ಡೈಲಾಗ್ ಅಲ್ಲ ಆ್ಯಕ್ಚುಲಿ ಅದು ಒಂದು ಸ್ಟೋರಿಯಿಂದ ಶುರು ಮಾಡ್ತಾರೆ ಅಂದರೆ ಹೆಂಗೆ ಕರ್ಮ ಸುತ್ತುತ್ತೆ ಅಂತ ಒಂದು ಸರ್ಕಲ್ ಇದೆ ಈ ಒಂದು ಮಾವಿನ ಮರದ ಒಂದು ಹಣ್ಣು ಹೇಗೆ ತಿಂತಾನೆ ಯಾರು ಹೇ ಎಲ್ಲ ಪ್ರೊಸೆಸ್ ಏನಿದೆ ಅಲ್ಲ ಅದು ಚೆನ್ನಾಗಿ ಹೇಳಿದ್ದಾರೆ ಅದು ಡೈಲಾಗ್ ಮೂಲಕ ಡೈಲಾಗ್ ಮತ್ತೆ ಡೈಲಾಗ್ ಅಂತ ಬರ್ತಾ ಇದೆ ಆ ಒಂದು ಸ್ಟೋರಿ ಏನಿದೆ ಚೆನ್ನಾಗಿ ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ ಒಂದು ಚಿತ್ರದಲ್ಲಿ ಅದೇ ರೀತಿಯಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಏನೇನು ನಡೀತಿದೆ ಯಾರ್ಯಾರು ಇದನ್ನು ತುಳಿಯೋಕ್ಕೆ ಮತ್ತು ಇದನ್ನ ಲಾಭ ಪಡ್ಕೊಳ್ಳೋಕ್ಕೆ ಯಾರು ಪ್ರಯತ್ನ ಪಡ್ತೀರ ಅನ್ನೋದನ್ನು ಆ ಒಂದು ಇದರಲ್ಲಿ ತೋರಿಸಿದ್ದಾರೆ ತುಂಬ ಆಯಿತು ಆಮೇಲೆ ಅವರೇನು ದರ್ಶನ್ ಸರ್ಗೆ ಈ ಒಂದು ಚಿತ್ರದಲ್ಲಿ ಬಿಸ್ನೆಸ್ ಆಗಿ ಏನು ಸ್ಟಾರ್ಟಿಂಗಲ್ಲಿ ಎಂಟ್ರಿ ಬರುತ್ತಲ್ಲ ಅದು ನಿಜವಾಗ್ಲೂ ತುಂಬ ಸಖತ್ತಾಗಿ ಸೂಟ್ ಆಗ್ತಾರೆ ಒಂದು ಬಿಸ್ನೆಸ್ ಮ್ಯಾನ್ ಲುಕ್ಕಲ್ಲಿ ಐ ತಿಂಕ್ ಅವರ ಒಂದು ಫಿಸಿಕ್ ಇರೋದಕ್ಕೆ ಮತ್ತು ಅವರೊಂದು ಆ್ಯಟಿಟ್ಯೂಡ್ಗೆ ನಿಜವಾಗ್ಲೂ ಒಂದು ಬಿಸ್ನೆಸ್ ಮ್ಯಾನ್ ಅನ್ನೋ ಅಂದರೆ ಈ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಏನು ಹೇಳ್ತೀವಿ ಅಂದರೆ ಲುಕ್ಕು ಆ ಥರ ಒಂದು ಚೆನ್ನಾಗಿ ತೋರಿಸಿದ್ರೆ ಮತ್ತು ಅವರು ಅವರು ಕೂಡ ಚೆನ್ನಾಗಿ ಕಾಣಿಸ್ಕೊತಾರೆ ಅದಾದಮೇಲೆ ಮತ್ತೆ ಅವರು ಇಂಡಿಯಾಗೆ ಬರ್ತಾರೆ ಅದೆಲ್ಲ ಸ್ಟೋರಿ ನಿಮ್ಗೆ ಗೊತ್ತಿರೋಂಥದ್ದು ಯಾಕಂದರೆ ಅವರು ಏನೋ ಮಾಡದೇ ಇರೋಂಥ ಸ್ಟೋರಿ ಏನು ಮಾಡಿಲ್ಲ ಐ ತಿಂಕ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆಯ ಒಂದು ಕಮರ್ಷಿಯಲ್ ಸಿನಿಮಾ ಜನಗಳಿಗೆ ಮನೋರಂಜನೆ ಕೊಡೋ ರೀತಿಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಯಾರು ಯಾರ್ಯಾರು ಅಂತ ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ಸಂಪತ್ ರಾಜ್ ಅವರು ಇದ್ದಾರೆ ಮತ್ತು ರವಿಶಂಕರ್ ಇದ್ದಾರೆ ಆಮೇಲೆ ಇನ್ನೊಬ್ಬರು ರಘು ಅಂತ ಇದ್ದಾರೆ ಹೊಸ ಪ್ರತಿಭೆ ಅವರು ಅನ್ಸುತ್ತೆ ಅವರು ಮೇ ಬಿ ಯಾವ ಸಿನಿಮಾದಲ್ಲಿ ಮಾಡಿಲ್ಲ ಅನಿಸುತ್ತೆ ತುಂಬ ಅವರು ಕೂಡ ಒಂದು ಈ ಸಿನಿಮಾದಲ್ಲಿ ಮಾಡ್ತಾರೆ ಇನ್ನೂ ಇನ್ನೂ ತರಾಗಣ ಇನ್ನೂ ಚ ಸುಮಾರು ಜನ ಇದ್ದಾರೆ ಅವರು ಇದ್ದಾರೆ ಆಮೇಲೆ ಅವರು ಇದ್ದಾರೆ ಸೊ ಸುರೇಶ್ ಇದ್ದಾರೆ ಆಮೇಲೆ ರವಿ ಸರ್ ಇದ್ದಾರೆ ಸೊ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಸೊ ಈತಿನ ಸುಮಾರು ಒಂದು ಕಾಸ್ಟಿಂಗ್ ತುಂಬ ಚೆನ್ನಾಗಿ ದೊಡ್ಡದಾಗಿ ತೋರಿಸಿದ್ದಾರೆ ನೋಡೋಣ ಸಿನಿಮಾ ರಿಲೀಸ್ ಇನ್ನೇನು ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ದರ್ಶನ್ ಸರ್ ಅವರು ಲುಕ್ ಏನಿದೆ ಸೊ ಬಿಸ್ನೆಸ್ ಮ್ಯಾನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಚೆನ್ನಾಗೇ ಕಾಣಿಸ್ತಿದ್ದಾರೆ ಆಮೇಲೆ ಅವ್ರು ಮತ್ತೆ ಅವ್ರು ಆದಾಗ ಇಂಡಿಯಾಗೆ ಸ್ವಲ್ಪ ಲುಕ್ಕಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಅನಿಸ್ತು ಅದು ಬಿಟ್ಟರೆ ಇನ್ನು ಯಾವುದು ಅನಿಸಲಿಲ್ಲ ಅಂತ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಕ್ರದ್ದಿ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡೋದು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ